ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂದುವರೆದಿದೆ ಅಬ್ಬರದ ಮಳೆ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇವೆ ನದಿಗಳು ಉಕ್ಕಿ ಹರಿತಾ ಇದೆ ಅಘನಾಶಿನಿ ನದಿ ತೀರದಲ್ಲಿ ಈಗಾಗಲೇ ಹೆಚ್ಚಿನ ಅಲರ್ಟ್ ಅನ್ನು ಕೂಡ ಮಾಡಲಾಗಿದೆ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ನದಿ ಪಾತ್ರದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡೋದಕ್ಕೆ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ ಜನರಿಗೂ ಕೂಡ ಸೂಚನೆಯನ್ನ ನೀಡಿದೆ ಸ್ಥಳಾಂತರ ಆಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ಜಿಲ್ಲಾಡಳಿತ ಸ್ಥಳಾಂತರ ಮಾಡುತ್ತಿದೆ ಇನ್ನು ರಾಜ್ಯದಾದ್ಯಂತ ಇನ್ನೂ ಕೂಡ 3ರಿಂದ 4 ದಿನಗಳ ಕಾಲ ಭಾರಿ ಮಳೆಯಾಗುತ್ತೆ ಸೋ ಜಾಗೃತೆ ಆಗಿರಿ ಕರಾವಳಿ ಭಾಗದಲ್ಲಿ ಇನ್ನೂ 5 ದಿನ ಭಾರಿ ಮಳೆ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ ಎಲ್ಲ ಜಿಲ್ಲೆಗಳಲ್ಲೂ 4ನೇ ಮತ್ತು 5ನೇ ದಿವಸ ಹಲವು ಕಡೆ ಮಳೆಯಾಗುವ ಸಾಧ್ಯತೆಗಳಿದೆ ಇವತ್ತು ಚಿಕ್ಕಮಗಳೂರು ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ನಾವು ಆರೆಂಜ್ ಅಲರ್ಟ್ ಕೊಟ್ಟಿದ್ದೀವಿ ನಾಳೆಯಿಂದ 4 ದಿನಕ್ಕೆ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಮತ್ತು ಹಾಸನ ಜಿಲ್ಲೆಗಳಿಗೆ ನಾವು ಯೆಲ್ಲೋ ಅಲರ್ಟ್ ಕೊಟ್ಟಿದ್ದೀವಿ ಬೆಂಗಳೂರಿಗೆ ಇವತ್ತಿನಿಂದ 5 ದಿನಕ್ಕೆ ಹಗುರ ಅಥವಾ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿದೆ ಯಾವ ರೀತಿಯಾದ ಅಲರ್ಟ್ ನಾವು ಮೇನ್ ನೀಡ್ತಾ ಇಲ್ಲ ಈ 5 ದಿನಕ್ಕೆ ಮೀನುಗಾರರಿಗೆ ನಾವು ಮುನ್ನೆಚ್ಚರಿಕೆ ನೀಡಿದ್ದೀವಿ ಕರ್ನಾಟಕ ಕರಾವಳಿಗೆ ಬಿರುಗಾಳಿ ಪ್ರತಿ ಗಂಟೆಗೆ 45 ರಿಂದ 55 ಕಿಲೋಮೀಟರ್ ಕೆಲವು ಸಮಯ 65 ಕಿಲೋಮೀಟರ್ ತನಕ ಬೀಸುವಂತ ಒಂದು ವಾತಾವರಣ ಇರುವುದರಿಂದ ಮೀನುಗಾರರು ಯಾರು ಕೂಡ ಸಮುದ್ರಕ್ಕೆ ಇಳಿಯದಂತೆ ಒಂದು ಮುನ್ನೆಚ್ಚರಿಕೆನ ಮುಂದಿನ 5